ಹೀಗೆ ದೇವಸ್ಥಾನದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿರುವ ಶಿಕ್ಷಕರು, ನೆಲದ ಮೇಲೆ ಕುಳಿತು ಪಾಠ ಕೇಳುತ್ತಿರುವ ಮಕ್ಕಳು. ಈ ದೃಶ್ಯ ಕಂಡು ಬಂದಿರುವುದು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಬೋತಗಿ ಎಂಬ ಪುಟ್ಟ ಗ್ರಾಮದಲ್ಲಿ. ಬೋತಗಿ ಗ್ರಾಮದಲ್ಲಿ 1ರಿಂದ 5ನೇ ತರಗತಿವರೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಇಲ್ಲಿ 16 ಮಕ್ಕಳು ಓದುತ್ತಿದ್ದಾರೆ. ಆದರೆ ಮಕ್ಕಳಿಗೆ ಕಲಿಯಲು ಇರಬೇಕಾದ ಕನಿಷ್ಠ ಮೂಲ ಸೌಕರ್ಯ ಸಹಿತ ಈ ಶಾಲೆಯಲ್ಲಿ ಇಲ್ಲ. ನಮ್ಮ ಶಾಲೆ ಬಿದ್ದು ಹೋಗಿದೆ. ನಾವು ಒಂದೇ ರೂಮಿನಲ್ಲಿ ಓದುತ್ತಿದ್ದೇವೆ. ನಮಗೆ ಶೌಚಾಲಯ ಮಾಡಿಸಬೇಕು, ನಮಗೆ ಮೈದಾನ ಮಾಡಿಸಬೇಕು, ನಮಗೆ ಕುಡಿಯುವ ನೀರು ಮಾಡಿಸಬೇಕು. ಅಂಗನವಾಡಿ ಸ್ಕೂಲ್ಗಳು ಏನೋ ಭಾಳ ವರ್ಷದಿಂದ ಬಿದ್ದೋಗ್ಬಿಟ್ಟದ ಹಂಗೆ ಇದೆ. ರೂಮ್ಗಳು ಶೌಚಾಲಯ ಅಂತೂ ಹೊರಗಡೆನೇ ಮಾಡ್ತಾರೆ ಸರ್, ಶೌಚಾಲಯ ಅಂತೂ ಇಲ್ಲ. ದೇಶದಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸುತ್ತಿದ್ದೇವೆ. ಕನ್ನಡ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸರ್ಕಾರಗಳು, ಜನಪ್ರತಿನಿಧಿಗಳು ಉಪದೇಶ ನೀಡುತ್ತಾ ಹೊಸ ಹೊಸ ಯೋಜನೆಗಳನ್ನು ರೂಪಿಸಿ ಅನುದಾನವನ್ನೂ ಘೋಷಿಸುತ್ತಾರೆ. ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಾದರೆ ಎಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು ಎಂಬುದಕ್ಕೆ ಈ ಶಾಲೆಯೇ ತಾಜಾ ಉದಾಹರಣೆ. ಈ ಶಾಲೆಗೆ ಸುಮಾರು 50 ವರ್ಷಗಳ ಹಿಂದೆ ನಿರ್ಮಿಸಿದ 2 ಕೋಣೆಗಳಲ್ಲಿ 1 ಕೋಣೆ ಸಂಪೂರ್ಣ ಶಿಥಿಲಗೊಂಡಿದ್ದು ಇಂದೋ ಅಥವಾ ನಾಳೆಯೋ ಬೀಳುವ ಹಂತದಲ್ಲಿದೆ. ಇದರಿಂದ ಮಕ್ಕಳಿಗೆ ಅನಾಹುತ ಆಗಬಹುದೆಂಬ ಆತಂಕದಿಂದ ಶಿಕ್ಷಕರು ಇರುವ ಇನ್ನೊಂದು ಕೋಣೆಯಲ್ಲಿ ಎಲ್ಲ ಮಕ್ಕಳಿಗೆ ಪಾಠ ಬೋಧನೆ ಮುಂದುವರೆಸಿದ್ದಾರೆ. ಇಬ್ಬರು ಶಿಕ್ಷಕರು ಒಂದೇ ಕೋಣೆಯಲ್ಲಿ ಕುಳಿತು ಎಲ್ಲ ತರಗತಿ ನಡೆಸುವುದು ಕಷ್ಟ. ಹೀಗಾಗಿ ಶಾಲೆಯ ಎದುರುಗಡೆ ಇರುವ ಲಕ್ಷ್ಮಿಗುಡಿಯಲ್ಲಿ ಓರ್ವ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಿದರೆ ಶಾಲೆಯ ನಲಿಕಲಿ ಕೋಣೆಯಲ್ಲಿ ಇನ್ನೊಬ್ಬರು ಶಿಕ್ಷಕರು ಪಾಠ ಮಾಡುವ ಅನಿವಾರ್ಯತೆ ಎದುರಾಗಿದೆ. ಕಳೆದ 2 ವರ್ಷಗಳಿಂದ ಇದು ಹೀಗೆ ಮುಂದುವರೆದಿದೆ. ಶಾಲೆ ಕೋಣೆ ಹಾಳಾಗಿದ್ದು ದುರಸ್ತಿ ಮಾಡುವಂತೆ ಶಿಕ್ಷಕರು ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆಯುತ್ತಲೇ ಇದ್ದಾರೆ. ಆದರೆ ಇಲ್ಲಿಯವರೆಗೆ ಹೊಸ ಕಟ್ಟಡ ಭಾಗ್ಯ ಸಿಗದ ಕಾರಣ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ದೇವಸ್ಥಾನವೇ ಆಸರಿಯಾಗಿದೆ. ಕೋಣೆಯ ದುರಸ್ತಿ ಇಲ್ಲ, ಹೊಸ ಕಟ್ಟಡ ಭಾಗ್ಯವೂ ಇಲ್ಲ. ಅಷ್ಟೇ ಯಾಕೆ, ಶಾಲೆಯ ಮಕ್ಕಳಿಗೆ ಸಾರ್ವಜನಿಕ ನಲ್ಲಿಯ ನೀರು ಹಾಗೂ ಬಯಲು ಶೌಚಾಲಯವೇ ಗತಿ ಎಂಬಂತಾಗಿದೆ. ಈ ಬಗ್ಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭೇಟಿ ನೀಡಿ ದುರಸ್ತಿ ಮಾಡುವ ಬಗ್ಗೆ, ಸೌಲಭ್ಯ ಒದಗಿಸುವ ಬಗ್ಗೆ ಭರವಸೆ ನೀಡುತ್ತಲೇ ಇದ್ದಾರೆ. ಆದರೆ 2 ವರ್ಷಗಳಿಂದ ಮಕ್ಕಳ ಸಮಸ್ಯೆಗೆ ಯಾರೊಬ್ಬರೂ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಭಾರಿ ಮುಖ್ಯ ಗುರುಗಳಾಗಿರುತ್ತೇನೆ. ಕೋಣೆ ಈಗ 2 ವರ್ಷದ ಹಿಂದೆ ಪ್ಲಾಸ್ಟರ್ ಸೆತ್ತು. ಹಲವು ಶಾಲೆಗಳಲ್ಲಿ ಶಿಕ್ಷಕರಿದ್ದರೆ ಮಕ್ಕಳಿಲ್ಲ, ಕೆಲವು ಕಡೆ ಮಕ್ಕಳಿದ್ದರೆ ಶಿಕ್ಷಕರ ಕೊರತೆಯಾದರೆ ಇನ್ನು ಕೆಲವು ಶಾಲೆಗಳಲ್ಲಿ ಶಿಕ್ಷಕರು ಹಾಗೂ ಮಕ್ಕಳಿದ್ದರೂ ಸಹ ಅಗತ್ಯ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಶಿಕ್ಷಣಕ್ಕಾಗಿ ಸರ್ಕಾರ ಕೋಟಿಗಟ್ಟಲೆ ವೆಚ್ಚ ಮಾಡಿದರೂ ಸರ್ಕಾರಿ ಶಾಲೆಗಳ ದುಸ್ಥಿತಿ ಹೀಗೆ ಇರಲು ಕಾರಣ ಏನೆಂಬುದು ಶಿಕ್ಷಣ ತಜ್ಞರು, ಇಲಾಖೆ ಅಧಿಕಾರಿಗಳು ಯೋಚಿಸಬೇಕಾಗಿದೆ. ಸುಸಜ್ಜಿತ ಕಟ್ಟಡ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಎಲ್ಲ ಅಗತ್ಯ ಸೌಕರ್ಯ ಕೊಡುವುದು ಸರ್ಕಾರದ ಘನವಾದ ಉದ್ದೇಶ. ಆದರೆ ಈ ಶಾಲೆಯ ಮಕ್ಕಳು ಕನಿಷ್ಠ ಶೌಚಾಲಯ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಮಕ್ಕಳಿಗೆ ಸೂಕ್ತ ಸೌಲಭ್ಯ ಒದಗಿಸಿಕೊಡಲು ಮುಂದಾಗಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು